ಮನೆಯಲ್ಲಿ ಗೋಬಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಅಗಲ ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕಿ ಸಣ್ಣ ಚಿಕ್ಕದಾಗಿ ಕಟ್ ಮಾಡಿರೋ ಗೋಬಿಯನ್ನು ಹಾಕಿ ಹಾಕಿ ಐದು ನಿಮಿಷ ನೀರಲ್ಲಿ ಕುದಿಯೋಕ್ಕಿಡಿ. ಕುದ್ದಾದಮೇಲೆ ಹಿಟ್ಟನ್ನು ಒಂದು ಕಪ್ ಕಾರ್ನ್ ಫ್ಲೋರ್, ಒಂದು ಕಪ್ ಮೈದಾ, ಸ್ವಲ್ಪ ಉಪ್ಪು, ಸೋಡಾ, ಖಾರ ಒಂದು ಸ್ಪೂನ್, ಕಲರ್ ಒಂದು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿಯಲ್ಲನ ತರಿ ತರಿಯಾಗಿ ಜಜ್ಜಿ ಹಾಕ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಕಲಸ್ಕೊಡಿ. ಗೋಬಿ ಮಂಚೂರಿ ತುಂಬ ಥಿಕ್ನೆಸ್ ಆಗಿ ಹಿಟ್ಟಿರಬೇಕಾಗುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟಿರಲಿ. ಕುದಿಸಿದಂಥ ಗೋಬಿಯನ್ನು ಆ ಹಿಟ್ಟೊಳಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ. ಆ ಗೋಬಿಗೆ ಹಿಟ್ಟೆಲ್ಲ ಚೆನ್ನಾಗಿ ಅಂಟ್ಕೋಬೇಕು. ಮನೆಯಲ್ಲಿ ರುಚಿಕರವಾದಂಥ ಗೋಬಿ ಮಂಚೂರಿಯನ್ನು ರುಚಿಯಾಗಿ ಮಾಡಿಕೊಳ್ಳಿ. ಚೆನ್ನಾಗಿ ಗೋಬಿಗೆ ಹಿಟ್ಟೆಲ್ಲ ಅಂಟೋ ರೀತಿಯಾಗಿ ಕಲಸ್ಕೊಂಡು ಒಂದು 10-15 ನಿಮಿಷ ಗೋಬಿಯನ್ನು ಬಿಡಬೇಕು. ಆಮೇಲೆ ಎಣ್ಣೆ ಕಾಯಕ್ಕಿಟ್ಟು ಒಂದೊಂದಾಗಿ ಬಿಡಿ ಬಿಡಿಯಾಗಿ ಗೋಬಿಯನ್ನು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಕರಿಬೇಕಾಗುತ್ತೆ. ಕರೆದಂಥ ಗೋಬಿಯನ್ನು ಸೈಡಲ್ಲಿ ತೆಗೆ ಇಟ್ಕೊಂಡು ಒಗ್ಗರಣೆ ಯಾವ ರೀತಿ ಮಾಡೋದಂತ ನೋಡೋಣ. ಸಣ್ಣದಾಗಿ ಹೆಚ್ಕೊಂಡ್ರಂಥ ಒಂದು ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕರಿದ ನಂತರ ಹಸಿಯೆಲ್ಲ ಪೇಸ್ಟ್ ಹಾಕ್ಕೊಂಡು ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್ ಮತ್ತು ಇಲ್ಲಿ ಕಾರ್ನ್ ಫ್ಲೋರನ್ನು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ ಹಾಕಿ ಕಾರ್ನ್ ಫ್ಲೋರನ್ನು ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ಇದು ಕುದ್ದಮೇಲೆ ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ ಹಸಿಮೆಣಸಿನ್ಕಾಯಿನ ಬಳಸಿಲ್ಲ, ಕಾರ್ನ್ ಫ್ಲೋರನ್ನು ಅದರೊಳಗೆ ಸ್ವಲ್ಪ ಖಾರ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನಿಮಗೆ ಬೇಕಾದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈ ರೀತಿಯಾಗಿ ಫ್ರೈ ಮಾಡಿ ಗೋಬಿ ಮಂಚೂರಿ ರೆಡಿ.